ಮತ್ತೆ ಒಂದು ಪಾರಿವಾಳ ಗುರು ಆಗಿ ಬರ್ತದೆ ಏನ್ರಿ? ಅದು ಕಲಿಸಿಕೊಟ್ಟಿದೆ ಅಜಗರಹ. ಈ ಹೆಸರು, ಈ ಗುರುಗಳ ಹೆಸರು ಕೇಳಿಬಿಟ್ರೆ ನಾವೆಲ್ಲ ಸರಿ ಬಿಡ್ರಿ, ನಿಮ್ ಪ್ರವಚನ ಮುಗಿಸ್ರಿ. ಹೆಬ್ಬಾವಿನಿಂದ ಪಾಠ ಕಲ್ತಿದ್ದಾನಂತ. ಹೆಬ್ಬಾವ ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನೆಲ್ ಒಳಗೆ ಹೆಬ್ಬಾವ ಬಂದ್ರೇನೆ ರಿಮೋಟ್ ತಗೊಂಡು ಆರಿಸ್ಬಿಟ್ಟಿರ್ತೀವಿ ನಾವು ಠಕ್ಕಂತ. ಹೆಬ್ಬಾವ ಆ ಠಕ್ ಇವ್ರು ಬಂದ್ ಮಾಡ್ಬಿಟ್ರು, ಒಂದು 10 ನಿಮಿಷ ಅದು ಹೋದ್ಮೇಲೆ ಅಡ್ವರ್ಟೈಸ್ಮೆಂಟ್ ಬಂದ್ರೆ ಹಚ್ಚಿರ್ತೀವಿ ಮತ್ತೆ ನಾವು. ಆ ಹೆಬ್ಬಾವಿನಿಂದ ಪಾಠ, ಸಮುದ್ರದಿಂದ ಪಾಠ, ಪತಂಗ ಮಧುಕೃತ ಗಜಾಹ ಏನ್ರಿ ಒಂದೊಂದು ಗುರುಗಳೆಲ್ಲ. ದೀಪದ ಹುಳ, ಜೇನು ಹುಳ, ಆನಿ, ಜೇನುಗಾರ, ಜಿಂಕಿ, ಮೀನ, ಪಿಂಗಲ ಎಂಬ ವೇಷ್ಯೆಯಿಂದ ಪಾಠ ಕಲ್ತಿದ್ದಾರಂತೆ. ಅಯ್ಯೋ, ಪುರಾಣದಲ್ಲಿ ಮುತ್ತೈದರಿಂದ ಪಾಠ ಕಲ್ತಿದ್ದೇನೆ ಅಂತ ಹೇಳೇ ಇಲ್ರಿ, ವೇಷ್ಯೆಯಿಂದ ಪಾಠ ಕಲ್ತಿದ್ದೇನೆ ಅಂತ ಹೇಳಿದ್ದಾರೆ. ಪರಮಾಶ್ಚರ್ಯ ಇದು. ಹೀಗೂ ಒಂದು ಪಾಠ ಕಲೀಲಿಕ್ಕೆ ಬರ್ತದ? ಒಂದು ಬಾಲಕ, ಒಂದು ಸಮುದ್ರ ದಂಡಿ ಮೇಲಿರುವಂತಹ ಒಂದು ಪಕ್ಷಿ, ಆಮೇಲೆ ಒಬ್ಬ ಹೆಣ್ಣುಮಗಳು ಸಣ್ಣ ಹುಡುಗಿರಿ ಅಕ್ಕಿ ಕೈಯಾಗಿ ಹಾಕೊಂಡಿರೋ ಬಳಿ ನೋಡಿ ಪಾಠ ಕಲ್ತಂತೀವಿ. ಆಮೇಲೆ ಒಬ್ಬ ಬಾಣವನ್ನು ಮಾಡುವ ವ್ಯಕ್ತಿ, ಹಾವು, ಜೇಡ್ರ ಹುಳ, ಕೊನೆಯದು ಕಣಜದ ಹುಳ. ಇಷ್ಟು ಮಂದಿ, 25ನೇಗೂ ನನ್ನ ದೇಹ, 25 ಮಂದಿಯಿಂದ ಪಾಠ ಕಲ್ತೀನಿ ಅಂತ ಹೇಳ್ತಾನೆ. 25 ಮಂದಿ ಮುಗಿಬೇಕು ಅಂದ್ರೆ ಇನ್ನು ಉಳಿದ 3 ದಿವಸ ಅಷ್ಟೇ. ನಾನು ಇದು ಮುಗಿಸಿ ಮತ್ತೆ ಇನ್ನೂ ಉದ್ದವರಿಗೆ ಉಪದೇಶ ಮಾಡಿದ್ದೆಲ್ಲ ಕೇಳಬೇಕು. ಅದಕ್ಕೆ ಇವತ್ತು ಒಂದಿಬ್ಬರನ್ನಾದ್ರೂ ಹೇಳ್ಬಿಡ್ತೀನಿ. ಅವಸರ ಅವಸರ ಹೇಳಿದ್ರೆ ಅಡ್ಡಿ ಇಲ್ಲ, ಒಂದಿಬ್ಬರನ್ನಾದ್ರೂ ಹೇಳ್ತೀನಿ. ಹಾಗೇನಿಲ್ಲ, ಹೇಳಬೇಕು ಅಂತ ಇಟ್ಕೊಂಡಿದ್ದೀನಿ. ಒಂದು ಇಬ್ಬರನ್ನ ಹೇಳ್ತೀನಿ. ಮೊದಲನೇ ಗುರು ಯಾರು? ಭೂಮಿ. ಮೊದಲನೇ ಗುರು ಭೂಮಿ, ನೆನಪಿಟ್ಕೊಳ್ಳಿ. ಆ ಭೂಮಿಯಿಂದ ಪಾಠ ಕಲ್ತಿದ್ದೇನ. ಏನು ಪಾಠ ಕಲ್ತಿ ಭೂಮಿಯಿಂದ? ಭೂತೈಹಿ ಆಕ್ರಮ್ಯಮಾಣೋಪಿ ಧೀರ ದೈವವಶಾನುಗೈಹಿ ತದ್ವಿಧಾನ್ನ ಚಲೇನ್ ಮಾರ್ಗ ಅನುಶಿಕ್ಷಂ ಕ್ಷಿತೇನೃತಂ. ಮೊದಲನೇದು ಭೂಮಿಯಿಂದ ಕಲ್ತಿದ್ದು. ಏನು ನೀವು ಭೂಮಿ ಮೇಲೆ ಏನೇನು ಮಾಡ್ತೀರಿ ಹೇಳ್ರಿ ಅಂತ ಕೇಳಿದ್ರೆ, ಅವ ಮೊದಲನೇದು ಹೇಳಿದ್ದೇನು ಅಂದ್ರೆ ಭೂಮಿಯಿಂದ ನೀವೇನೇನು ಮಾಡ್ತೀರಿ? ಭೂಮಿ ಮೇಲೆ ಏನೇನು ಮಾಡ್ತೀವಿ ನಾವೆಲ್ಲ? ಬೆಳಗ್ಗೆದ್ದು ತುಳಿದು ಚಪ್ಪಾಟಿ ಮಾಡಿ ಉಗುಳಿ ತೋತೋತೋತೋತೋತೋ ನಾವು ಮಾಡೋ ಪಟ್ಟಿ ಹೇಳ್ಬಿಟ್ರೆ ಪುಣ್ಯಕ್ಕೆ ಉಳಿದೀವಿ ಅನ್ನೋದು ದೊಡ್ಡ ಆಶ್ಚರ್ಯ ನಮ್ಮ ನೆನಪು ತೊಗೊಂಡು. ಇಷ್ಟು ದಿವಸ ಭೂಮಿ ಮೇಲೆ ಇಷ್ಟೊತ್ತಿಗೆ ಭೂಮಿ ಭಾರ ಉಳಿದಣ್ಣ ಅಂತ ಹೋಗ್ಬಿಡ್ಬೇಕಾಗಿತ್ತು ಎಷ್ಟೋ ಮಂದಿ. ಉಳಿದೀವಿ ನಾವೆಲ್ಲ. ಆದರೂ ನೋಡ್ರಿ, ಭೂಮಿ ತನ್ನ ಜಾಗದಿಂದ ಒಂದು ಸ್ವಲ್ಪ ಅಳ್ಳಾಡಿಲ್ಲ. ಅಳ್ಳಾಡಿದ ಏನ್ ನೀ ಎಷ್ಟು ಮಂದಿ ತುಳಿತಾರ ನಾಯಕ್ ಕೊಡ್ಲಿ ನೋಡ್ರಿ. ನಾವು ಬಸ್ನಾಗ ಹೊರಟಿರ್ತಿ, ಎಲ್ಲೋ ಕಾರ್ಯಕ್ರಮದಾಗ ಇರ್ತಿ, ಯಾರೋ ಒಂಚೂರು ಕಾಲು ತುಳಿದ್ರು ಕೈ ಬಳಸಿರೋ ಏನ್ ಮಾಡ್ತೀವಿ ಹೇಳಿದ್ರೆ ತಕ್ಷಣ ಕೈಕಾಲು ತಕ್ಕೊಂಡ್ಬಿಡ್ತೀವಿ ಬಂದ ನಾವು ಅಲ್ಲಿಂದ. ಯಾಕೆ ತುಳಿಸ್ಕೋಬೇಕ್ರಿ ಅವನ ಕಡೆಯಿಂದ? ಅಲ್ಲ, ಬೈತೀವಿ, ಮಂಗಳಾರತಿ, ಧೂಪಾರ್ತಿ, ದೀಪಾರ್ತಿ ಅವ ಅದೇ ವಿಷಯ. ಅದನ್ನ ಬೇಡ ಹೇಳ್ತಾ ಇದ್ದೀನಿ ನಾ, ಹೇಳ್ತಾ ಇದ್ದೇನೆ. ಯಾರು ಕಾಲು ತುಳಿದ್ರೆ ತಕ್ಷಣ ಏನ್ ಮಾಡ್ತೀವಿ? ಕಾಲು ತಕ್ಕೋತೀವಿ ನಾವು ಫಸ್ಟ್. ಅವರಿ ಅವ್ರ ಕಡೆ ಯಾಕೆ ತೋರಿಸ್ಕೋತಾರೆ? ನಮಗೇನು ಸಂಬಂಧ ಅಂತ ಹೇಳಿ. ಭೂಮಿಗೆ ಇಷ್ಟು ಬಾರಿ ನಾವು ಪ್ರತಿನಿತ್ಯ ತುಳಿದು ತುಳಿದು ಉಗುಳಿ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿ ಅವುಗಳನ್ನು ಹಚ್ಚಿ ತೆಗೆದು ತೋಡಿ ಏನು ಬಾವಿ ತೋಡ್ತೀವಿ, ಏನು ಬೋರ್ ತೋಡ್ತೀವಿ, ಏನು ಅಪಾರ್ಟ್ಮೆಂಟ್ ಇರೋದನ್ನು ಕಟ್ತೀವಿ, ಅದೇನು ಬಂಗಾರ ಬೇಕು ಅಂತ ಭೂಮಿನ ಅಗದಗದು ಹಾಕ್ತೀವಿ, ಅದೇನು ಗಣಿಗಾರಿಕೆ ಅಂತ ತಿಳ್ಕೊಂಡು ಹೇಳಿ ಕಿತ್ತಿ ಕಿತ್ತಿ ಒಗಿತೀವಿ. ನಾವು ಇಷ್ಟೆಲ್ಲ ಮಾಡಿದ್ರು ಭೂಮಿ ಒಂದು ದಿವಸ ಆದರೂ ಸಾಕಾರ ಹೋಗಿದ್ದ ಸಲುವಾಗಿ ಎದ್ದು ಹೋಗ್ತೀವಿ ಅಂತ ಹೋಗಬೇಕಾಗಿತ್ತು. ಹೋದ್ಲ ಭೂತೈಹಿ ಆಕ್ರಮ್ಯ ಮಾಡೋಪಿ. ನಿತ್ಯದಲ್ಲಿ ನಾವು ಜೀವರಾಶಿಗಳಿಗೆ ಇಷ್ಟು ತೊಂದರೆ ಕೊಡ್ತಾ ಇದ್ರೂ ಕೂಡ ಭೂದೇವಿ ಎಂದೆಂದು ಅಲ್ಲಿಂದ ಬಿಟ್ಟು ಸರದಿಲ್ಲ. ಇದು ಮೊದಲನೇದಂತೆ ನಾವು ಪಾಠ ಕಲಿಬೇಕಾಗಿದ್ದೇನು ಅಂದ್ರೆ ಅಚಲತ್ವ. ಯಾವ ಮಾರ್ಗದಲ್ಲಿ ನಾವಿದ್ದೇವೆ, ಯಾವ ಮಾರ್ಗದಲ್ಲಿ ನಾವಿದ್ದೇವೆ, ಆ ಮಾರ್ಗದಿಂದ ಬಿಟ್ಟು ಬೇರೆ ಮಾರ್ಗಕ್ಕೆ ಹೋಗುವ ಹಾಗೆ ನಮಗೆ ಚಲೋ ಅನಿಸ್ಬೋದು. ಇನ್ನೊಬ್ಬರು ಮಾರ್ಗ ನೋಡಿದ್ರು ಏನ್ರಿ, ಎಷ್ಟು ಅರಾಮಿದ್ದಾರೆ ಲೌಕಿಕರು, ಸುಮ್ಮನೆ ನಾವೆಲ್ಲ ತಲೆ ಕೆಡಿಸ್ಕೊಂಡು ಏನೋ ಮಡಿ ಮೇಲಿಗೆ ಅಂತ ಹಾಕೊಂಡು ಕೂತೀವಿ ನೋಡ್ರಿ. ಯಾರು ಒಬ್ಬರು ಹೆಂಗಿದ್ದಾರೆ, ನಮಗೆ ಇನ್ನೊಬ್ರು ನೋಡಿದಾಗ ಚೆನ್ನಾಗಿ ಅನಿಸ್ಬಹುದು. ತತ್ಕಾಲಿಕವಾಗಿ ನಮ್ಮ ವೃತ್ತವನ್ನು ನಮ್ಮ ನಿಯಮವನ್ನು ಬಿಟ್ಟು ಆ ಕಡೆಗೆ ಹೋಗುವ ಅವಶ್ಯಕತೆ ಇಲ್ಲ. ಭೂಮಿ ಎಂದಾದ್ರೂ ಬಿಟ್ಟು ಹೋಯ್ತಾ? ಒಂದ್ ದಿವಸ ಈ ಕಡೆಯಿಂದ ಆ ಕಡೆ ಆಗಲಿಲ್ಲ, ನೀವ್ಯಾಕೆ ಆಗ್ತೀರಿ? ಮಾಡಬೇಡ್ರಿ. ನಮ್ಮ ಧರ್ಮ, ನಮ್ಮ ಸಿದ್ಧಾಂತ, ನಮ್ಮ ಶಾಸ್ತ್ರಗಳು ಸರಿಯಾದ, ಯಾವ ಕಾರಣಕ್ಕೂ ಬಿಡಬೇಕು ಹೋಗಬೇಡ್ರಿ. ವಿಜಯ ಧರಿತೀರ್ಥರು ಮಾತನಾಡಿದ್ದಾರೆ ಏನು ಅಂದ್ರೆ, ಯಾರಿಗೆ ಭೂಮಿಯನ್ನು ನೋಡಿ ನಾವು ಹೆಂಗಿರ್ಬೇಕು ಹಂಗೆ ಇರಬೇಕು ಅಂತ ಅನಿಸ್ಬಿಡ್ತದೋ, ಬೇಕಾದವ್ರು ಬೇಕಾದಂದ್ರೆ ಏನ್ ತಲೆ ಕೆಸ್ಕೊಳ್ಕೊಂಡ್ಲಂತೀರ.
ನಮ್ಮಲ್ಲಿ ಕೆಲವರು ಅಂತಿರ್ತಾರೆ, ಅದೇನು ಮಡಿ ಮಾಡ್ತೀರಿ ನೀವು ಬರೇ, ಏನು ಸಿಗ್ತದೆ ನಿಮಗೆ, ಎಷ್ಟು ಮಂದಿ ಏನಾಗಿ ಹೇಳ್ರಿ ನೋಡಂತ. ಇದು ಬದೇ ಒಂದು ಮಡಿ ವಿಚಾರ ಅಲ್ಲ, ಎಲ್ಲದಕ್ಕೂ ಅಂತಿರ್ತಾರೆ. ಅದಕ್ಕೆ ಒಂದು ಮಾತಂದ್ರು, ಸದ್ದೇ ಧೀರ ದೈವವಶಾನುಗೈಹಿ ತದ್ವಿತಾಂ ನ ಚಲೇತ್ ಮಾರ್ಗಾತ್ ಅನುಶಿಕ್ಷಂ ಶಿಖೇವತಂ. ದೈವವಶದಿಂದ ಅವರು ಹಾಗೆ ಮಾತಾಡ್ತಾ ಇದ್ದಾರೆ. ಹಾಗೆ ಏನ್ ತಪ್ಪದ, ನಾನು ಈ ಮಾರ್ಗದಲ್ಲೇ ಇರೋದು, ಅವರು ಯಾರೋ ಅಂದ್ರು ಇವ್ರು ಯಾರೋ ಅಂದ್ರು ಅನ್ನೋದಕ್ಕಾಗಿ ನನ್ನ ಮಾರ್ಗವನ್ನು ನಾನು ಬಿಡುವುದಿಲ್ಲ. ಯಾವುದನ್ನು ಒಪ್ಪಿಕೊಂಡಿರ್ತೀನಿ ಕೊನೆವರೆಗೂ ಅದೇ ಮಾರ್ಗದಲ್ಲಿ ಇರ್ತೀನಿ. ಈ ವೃತ್ತವನ್ನು ಭೂಮಿಯಿಂದ ಕಲಿತೆ ನಾನು. ದೇವರು ಸರ್ವೋತ್ತಮ, ವಾಯುದೇವರು ಜೀವೋತ್ತಮರು, ಪಂಚವೇದ ತಾರತಮ್ಯ ಜಗತ್ ಸತ್ಯ, ಪ್ರತಿಯೊಬ್ಬರಿಗೂ ಅನಾದಿಯಾದ ಕರ್ಮಗಳು, ಭಿನ್ನ ಭಿನ್ನ ಕರ್ಮ, ಭಿನ್ನ ಭಿನ್ನ ಜೀವ. ಏನು ಆಚಾರ್ಯ ಸತ್ಸಿದ್ಧಾಂತದ ನಾವೇನು ಫಾಲೋ ಮಾಡ್ತಾ ಇದ್ದೀವಿ, ಇದು ಕರೆಕ್ಟಾಗಿ ಫಾಲೋ ಮಾಡ್ತೀವಿ. ಯಾರೋ ಹೇಳಿದ್ರು ವೈಜ್ಞಾನಿಕವಾಗಿ ಇಷ್ಟು ಮುಂದೆ ಹೋಗಿ ಜಗತ್ತು ಸುಳ್ಳೆ, ನೀವೆಲ್ಲ ಯಾಕೆ ತಿಳಿಗಚ್ಕೊಂಡಿರಿ, ಏನಾಗಬೇಕಾಗಿದೆ ಅಂತ ಅಂದ್ರು. ಇವರು ಮಾರನೇ ದಿವಸನೇ ದೇವರ್ಪಡಿಗೆ ಮುದ್ರೀಡದ್ದಿ ಗೋಪಿಚಂದ ಎಲ್ಲ ಎತ್ತಿಟ್ಟು ಔಷಧಿವೆಲ್ಲ ಹತ್ತಿಕ್ಕೆ ಹೋಗ್ಬಾರ್ದು ಬಿಟ್ಕೊಂಡ್ರು ಅಲ್ಲ, ಭೂಮಿ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಹಾಗಾದ್ರೆ ನಾವಿಷ್ಟು ದಿವಸ ಅಂದೀವಿ, ಬೈದೀವಿ, ತೂದೀವಿ, ಹೊಡೆದೀವಿ ಅಂತ ಅನ್ನೋದಕ್ಕೆ ಭೂಮಿ ಬಿಟ್ಟು ಹೋಗಿರ್ಬೇಕಾಗಿತ್ತು, ಹೋಯ್ತಾ ಹೋಗ್ಲಿಲ್ಲ, ಕಾಯ್ಕೊಂಡಿದೆ ಇನ್ನೂ ನಮ್ಮನ್ನು ಕೂಡ. ಹಾಗಾದ್ರೆ ನಾವೇನ್ ಮಾಡಬೇಕು, ನಾವು ನಮ್ಮ ನಿಯಮ ವೃತ್ತಗಳನ್ನು ಎಂದೂ ಬಿಡಬಾರದು, ಅಚಲರಾಗಿ ಇರಬೇಕು. ಅದಕ್ಕೆ ಬೆಳಗಾಗಿ ಎದ್ದು ಭೂಮಿಗೆ ಒಂದು ಪ್ರಾರ್ಥನೆ ಮಾಡ್ಕೋತೀವಿ ನಾವು. ಏನು? ಸಮುದ್ರ ವಸರೇ ದೇವಿ ಪರ್ವತ ಸ್ತರ ಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಏನ್ರಿ ಮರ್ತೆ ಹೋಗ್ಬಿಟ್ಟದೆ ಇವತ್ತು ಈ ಶ್ಲೋಕ ನೆನಪಿಟ್ಕೊಳ್ಳಿ. ವಾಪ್ರರ ಹುಡುಗರ ಕಡೆಯಿಂದ ಮಕ್ಕಳ ಮೊಮ್ಮಕ್ಕಳ ಕಡೆ ಬಾಯಿಂದ ಹೇಳಿಸ್ರು ನೋಡಂತ ಇವನು ಒಂದು ಶ್ಲೋಕ ಯಾವೂ ಹೇಳಂಗಿಲ್ಲರಿ. ಬೆಳಿಗ್ಗೆ ಎದ್ರೆ ಸಾಕು ಅವು ಒಂದ ಟಿವಿ ಮುಂದೆ ಕೂತಿರ್ತಾವ, ಇಲ್ಲ ಟ್ಯೂಷನ್ ಕ್ಲಾಸ್ ಹೋಗಿರ್ತಾವ, ಎರಡರೋ ಒಂದ್ ಕಡೆ ಇರ್ತಾವ. ಯಾವ ಮಂತ್ರ ತಂತ್ರ ಸ್ತೋತ್ರ ಎಲ್ಲ ಕೃಷ್ಣಾರ್ಥ ಆಗಿಬಿಟ್ಟ ಬರೋದೇ ಇಲ್ಲ. ಬೆಳಗಾಗಿ ಎದ್ದು ಹೇಳಬೇಕಾದ ಮಾತಿದೆ, ಅಮ್ಮ ಭೂದೇವಿ ಏನೋ ನೀನು ತೋದ್ಬಿಟ್ಟಿವಮ್ಮ, ಸಮುದ್ರ ವಸನೇ ದೇವಿ ಪರ್ವತ ಸ್ತರಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ. ನಿಮ್ಮಲ್ಲಿ ಅರ್ದಾಡ್ತೀವಿ, ತುಳಿತೀವಿ, ಉಗುಳ್ತೀವಿ, ಎಲ್ಲ ಕ್ಷಮಿಸಿಬಿಡು. ನೀನು ನಿನ್ನ ಹೆಸರೇ ಕ್ಷಮ, ನಿನ್ನ ಹೆಸರೇ ಕ್ಷಮ. ಭೂದೇವಿಗೆ ಅಚಲ, ಭೂದೇವಿಗೆ ಕ್ಷಮ ಅಂತ ಹೆಸರಿದೆ. ಯಾಕೆ ಭೂದೇವಿಗೆ ಕ್ಷಮ ಅಂತ ಹೆಸರಿದೆ ಹೇಳಿ ನೋಡಂತೆ. ನಾವು ಮಾಡುವ ಇಷ್ಟೆಲ್ಲ ತಪ್ಪುಗಳನ್ನ ಕ್ಷಮಿಸ್ತಾಳೆ ಅನ್ನೋದಕ್ಕೆ ಅವಳಿಗೆ ಕ್ಷಮ ಅಂತೆ. ಹಾಗಾದ್ರೆ ಭೂಮಿಯಿಂದ ಈ ಪಾಠ ಕಲಿಬೇಕು, ಯಾರೇ ಏನ್ ತಪ್ಪು ಮಾಡಿದ್ರು ಕ್ಷಮೆ ಮಾಡೋದು ಕಲಿಬೇಕಲ್ಲ. ತಪ್ಪು ಮಾಡ್ತಿರ್ತಾರೆ, ತಪ್ಪು ಮಾಡಿದ್ರು ಅಂತ ತಿಳ್ಕೊಂಡು ಬೈಕೊಂಡು ಸಿಟ್ಟು ಮಾಡ್ಕೊಂಡು ಇರ್ಲಿಕ್ಕೆ ಬರ್ತದ? ಕ್ಷಮೆಯಿಂದ ಇರಬೇಕಲ್ಲ. ಮಧ್ವ ಜಯದಲ್ಲಿ ಪ್ರಸಂಗ ಬರುತ್ತೆ, ಶ್ರೀಮದಾಚಾರ್ಯರು ಸ್ನಾನ ಮಾಡಿದ್ರಂತ. ಸ್ನಾನ ಮಾಡಿ ಆಚಾರ್ಯರ ಕಥೆಯಲ್ಲಿ ಬರೋದನ್ನ ಬಿಟ್ಟುಕೊಂಡ್ರು. ಸ್ನಾನ ಮಾಡಿಕೊಂಡ್ಬಿಟ್ಟು ಆ ಸರೋವರದಿಂದ ಎದ್ದು ಮೇಲೆ ಬಂದ್ರಂತ. ದೇವರ ಮನೆಯೊಳಗೆ ಹೋಗ್ಬೇಕಾದ್ರೆ ಅದ ಕಾಲಿಗೆ ಹೋಗಬಾರದು ಅಂತ ಕಾಲು ತೊಳ್ಕೊಂಡ್ರಂತ ಆಚಾರ್ಯ. ಅಷ್ಟೇ ಇನ್ನಿಲ್ಲ, ಯಾರೋ ಒಬ್ಬ ಶಿಷ್ಯ ಕಾಲಿಗೆ ನೀರು ಹಾಕಿದ, ಆ ಕಾಲು ನೀರೆಲ್ಲ ಹರಿದು ಬಂತು. ಗುರು ಚರಣ ಸರೋಜದ್ವಂದ್ವ ನಿರ್ಣಯ ಜನಾಂಭೋ ದರತಿ ಜನ ನಿಕಾಜೇ ಸರ್ವ ಮುರ್ವೀಗತಂಚ. ಎಲ್ರೂ ಆಚಾರ್ಯರು ಕಾಲು ತೊಳೆದ ನೀರು ಅಂತ ತಿಳ್ಕೊಂಡು ಹೇಳಿ, ಗುರು ಚರಣ ಸರೋಜದ್ವಂದ್ವ ನಿರ್ಣಯ ಜನಾಂಭೋ ದದತಿ ಜನ ನಿಕಾಗೇ ಸರ್ವ ಮುರ್ವೀಗತಂಚ. ಆ ಭೂಮಿ ಮೇಲೆ ಬಿದ್ದು ನೀರೆಲ್ಲ ತಲೆಗೆ ಹಚ್ಕೊಂಡು ಶುರು ಮಾಡಿದ್ರು. ಆ ನಮ್ಮ ಆಚಾರ ಪಾದ ತೊಳೆದದ್ದು ನಮ್ಮ ಆಚಾರದು ಅಂತ ತಿಳ್ಕೊಂಡು ಹೇಳಿ, ಏನ್ರಿ ನಮ್ಮ ಸ್ವಾಮಿಗಳು ಪಾದ ಪೂಜಾ ಮಾಡಿ ನೀರು ಬಿಟ್ರೆ ಉಳಿಸೋದಿಲ್ರಿ, ನಾವು ಹೆಂಗೆ ತಲೆ ಮೇಲೆ ಹಚ್ಕೋತೀವಿ ಹೇಳಿ ನೋಡಂತ. ಸೊ ಕೊನೆಗೆ ನೀರು ಸಿಗಲಿಲ್ಲ ಅಂದ್ರೆ ಆ ಪರಾತನ್ನ ಆದ್ರೂ ಉಲ್ಟಾ ಮಾಡಿ ತಲೆ ಮೇಲೆ ಹಚ್ಕೊಂಡೋರಿರ್ತಾರೆ. ಪಾಪ ಎಷ್ಟೋ ಬನ್ನಿ, ನಮ್ಮ ಸ್ವಾಮಿಗಳು ನಮಗೆ ಅಷ್ಟು ವಿಶ್ವಾಸ ಭಕ್ತಿ ಶ್ರದ್ಧೆ ಸ್ವಾಮಿಗಳ ಮೇಲೆ ಇಟ್ಟಿದ್ರೆ ಜೀವೋತ್ತಮರಾದ ವಾಯುದೇವರ ಮೇಲೆ. ಗುರು ಚರಣ ಸರೋಜದ್ವಂದ್ವ ನಿರ್ಣಯ ಜನಾಭೋ ದದತಿ ಜನ ನಿಕಾಗೇ ಸರ್ವ ಮುರ್ಮಿ ಗತಂಚ. ಆಚಾರ್ಯರು ನೆಲದ ಮೇಲೆ ತೊಳ್ಕೊಂಡಿದ್ರು ಅಲ್ಲೇ ದೇವರ ಗುಡಿ ಹೊರಗೆ, ಗುಡಿಯೊಳಗೆ ಹೊರಗೆ ಅದು ಭೂಮಿ ಮೇಲೆ ಹರಿತಾ ಇತ್ತಂತೆ. ಭೂಮಿ ಮೇಲೆ ಒಂದ್ ಹನಿ ನೀರು ಬಿಡಲಾರ್ದ ಎಲ್ಲ ತಗೊಂಡು ಹಚ್ಕೊಂಡ್ಬಿಟ್ರಂತೆ. ಭೂದೇವಿಗೆ ಇಷ್ಟು ಸಿಟ್ಟು ಬಂತಂತೆ. ಅವನಿರನಭಿನಂದಿನ್ನಪ್ಪೆದಶ್ಚಕ್ಷಮೇಶವು ಏನ್ ಸಿಕ್ತಿರಿ ಭೂಮಿದೇವಿಗೆ, ಎಂಥ ಪಾಪಿಗಳು ನೀವೆಲ್ಲ, ನಮ್ಮ ಆಚಾರರು ಪಾದ ತೊಳ್ಕೊಂಡಿದ್ದಾರೆ, ಒಂದ್ ಹನಿ ನೀರು ನನ್ನ ಮೇಲೆ ಬಿಡ್ತಿಲ್ಲಲ್ಲೋ ನೀವು ಒಂದು ಸಿಟ್ಟು ಮಾಡ್ಕೊಂಡ್ಲಂತ. ಒಮ್ಮಿಂದ ಮೇಲೆ ಪಿತ್ತ ನೆತ್ತಿಗೆ ಹಿಡಿದು ಕೈ ಅಂತ ಹೇಳ್ಬಿಡ್ತೀರಿ. ಯಾಕೆ ಕಥಮಪಿ ಕಥಮೇವ ಸ್ಯಾತ್ ಕ್ಷಮಾಖ್ಯಾನ್ಯಥಾ ಸ್ಯಾಗ. ಒಂದೊಮ್ಮೆ ನಾ ಸಿಟ್ಟು ಮಾಡಿಕೊಂಡು ಇವ್ರು ಏನಾದರೂ ಮಾಡಿಬಿಟ್ಟೆ ಅಂದ್ರೆ ಆಗ ನನಗೊಂದು ಹೆಸರದ ಕ್ಷಮಾ ಕ್ಷಮಾ ಅಂತ ಹೆಸರದ. ಆ ಹೆಸರಿಗೆ ತೊಂದರೆ ಬರ್ತದ, ಬೇಡ ಅಂತ ಸುಮ್ಮನೆ ಕೂತು. ಭೂದೇವಿಗೆ ಇನ್ನೊಂದು ಹೆಸರೇನು? ಕ್ಷಮಾ. ಎಷ್ಟು ಕ್ಷಮಿಸ್ತಾಳೆ, ಎಷ್ಟು ನಮ್ಮ ಪಾಪಗಳನ್ನ, ಎಷ್ಟು ನಮ್ಮ ತೊಂದರೆಗಳನ್ನ,
ಇಷ್ಟೆಲ್ಲ ಆದರೂ ಕೂಡ ನಾವು ಮಾಡಿದ ಅಪರಾಧಗಳನ್ನ ನೋಡಿಯೂ ಸುಮ್ಮನೆ ಇದ್ದಾಳಲ್ಲ, ಅದು ಒಂದು ವೃತ್ತ ಅಚಲತ್ವ ಅಂತ ಒಂದು ವೃತ್ತ ಚಲಿಸಬಾರ್ದು. ದಾಸರು ಹೇಳುವಾಗ ಒಂದು ಮಾತು ಅಂತಾರೆ, ವನಧಿವಸನೇವರಾತ್ರಿ ನಿಶಯ ತನ ವಿರಾಜಿತೆ ಚೇತನ ಚೇತನ ವಿಧಾರಕೆ ಗಂಧರ ಸ್ವರೂಪಾದಿ ಗುಣ ವಪುಷೇ ಮುನಿಕುಲೋತ್ತಮ ಕಶ್ಯಪನ ನಿಜ ತನುಜೇ ನಿಜಗಾನಮಿಪೆ ಎನ್ನವ ಗುಣಗಳೆನಿಸದೆ ಪಾಲಿಪುದು ಪರಮಾತ್ಮನ ಅರ್ಧಾಂಗಿ ಧರಣಿ ಜನನಿ ತ್ವತ್ಪದಾರ್ಥಕ್ಕೆ ಎರಗಿ ಭಿನ್ನೈಸುವೆನು ಪಾದಸ್ಪರ್ಶ ಮೊದಲಾದ ಕಿಲ ದೋಷಗಳೆನಿಸುವಿರು ಎಂದು ಎಂದೆಂದು ನಾವು ಮಾಡುವಂತಹ ತಪ್ಪುಗಳನ್ನ ಎಣಿಸ್ಬೇಡ ಕ್ಷಮಿಸಮ್ಮ ಅಂತ ಕೇಳಿಕೊಂಡಿದ್ದ. ಇಷ್ಟು ಭೂಮಿಯಿಂದ ಅವಧೂತ ಕಲಿತ ಪಾಠ ಯಾವುದು? ಮೊದಲನೆಯದ್ದು ಅಚಲತ್ವ. ನಾವು ಯಾವ ಸಿದ್ಧಾಂತವನ್ನ ಯಾವ ಧರ್ಮವನ್ನ ಯಾವುದನ್ನು ಒಪ್ಪಿಕೊಂಡಿದ್ದೇವೆ ಅದನ್ನು ಸರಿಯಾಗಿ ಫಾಲೋ ಮಾಡಬೇಕು. ದೇವರು ಇದ್ದಾನೆ ಅಂತ ಒಪ್ಪಿಕೊಂಡಿರೋರು ನಾವು ನಾಸ್ತಿಕನ ಜೊತೆ ಸೇರಿ ನಮ್ಮ ಜೊತೆ ಏನಾದ್ರೆ ಹೇಳಿ ದೇವರ ಸುಸುಳೆ ಇಲ್ಲ ಅಂತ ಅಂದ್ಬಿಟ್ರು ಅಂತ ಅವ್ರು ಅರಾಗಿರೋದು ನೋಡಿ ಅವ್ರ ಅಂದದ್ ನೋಡಿ ಅವ್ರ ಒಳಗಾಗಿ ಸೆಳೆತಕ್ಕೊಳಗಾಗಿ ಹೋಗ್ಬಿಡ್ಬಾರ್ದು. ನಮ್ಮ ಧರ್ಮವನ್ನು ನಾವು ಪರಿಪಾಲನೆ ಮಾಡಿಕೊಂಡಿರಬೇಕು. ಒಂದು ವೃತ್ತ. ಎರಡನೇದು ಕಲಿತೆ ಏನು? ಶಾಶ್ವತ ಪರಾರ್ಥ ಸರ್ವೇಗಾಂ ಪರಾರ್ಥ ಏಕಾಂತ ಸಂಭವಂ ಸಾಧುಗೋ ಶಿಕ್ಷೇತ ಭೂಮೇಶ್ಚ ಅನುಶಿಕ್ಷಂ ವೃತಾಂತರಂ. ಏನು ನಮ್ಮ ಕಡೆ ವಸ್ತು ಅದಲ್ಲ, ಆ ವಸ್ತು ಎಲ್ಲ ಇನ್ನೊಬ್ಬರು ಉಪಯೋಗಕ್ಕಾಗಿ ಅಂತ ತಿಳ್ಕೋಬೇಕಂತ. ಇದೊಂದು ಸ್ವಲ್ಪ ಕಷ್ಟದ, ಸ್ವಲ್ಪ ಕೇಳಲಿಕ್ಕೆ ಕಷ್ಟದ, ಮಾಡಲಿಕ್ಕಲ್ಲ ಕೇಳಲಿಕ್ಕೆ ಕಷ್ಟದ. ಏನ್ರಿ ನೀವು ಹೇಳಿದ್ದು? ನಮ್ಮ ಹತ್ರ ಏನೇನು ಸಾಮಾನವ ಎಲ್ಲ ಇನ್ನೊಬ್ಬರು ಯೂಸ್ ಮಾಡಲಿಕ್ಕ, ನಾವ್ಯಾಕ್ರಿ ತರಬೇಕು? ತಲೆ ಕೆಟ್ಟಿಲ್ವ ನಮಗೆ? ಅದಕ್ಕೆ ಅವಧೂತ ಅಂತಾರಲ್ಲ, ಭೂಮಿ ನೋಡಿ ಎಷ್ಟು ಚಂದಾಗಿ ವರ್ಷಕ್ಕೆ ಎರಡು ಬಾರಿ ಬೆಳೆ ಕೊಡುತ್ತೆ. ಈಗ ಕಲಿಯುಗದಲ್ಲಿ ಮೊದಲಿಗೆ ಐದೈದು ಬಾರಿ ಏಳೇಳು ಬಾರಿ ಕೊಡ್ತಿತ್ತು ಅಂತ ಪುರಾಣದಲ್ಲೆಲ್ಲ ಉಂಟು. ಇರುವಂತ ಎರಡು ಬಾರಿ ಬೆಳೆ ಕೊಡುತ್ತೆ. ನೀವು ಹಾಕಿದ ಬೀಜಗಳನ್ನು ಚೆಂದಾಗಿ ಫಲವತ್ತಾಗಿ ಮರ ಮಾಡಿ ಮಾವಿನ ಮರವೋ ಸೇಬಿನ ಮರವೋ ದ್ರಾಕ್ಷಿ ಮರವೋ ಎಲ್ಲ ಮಾಡಿ ನಿಮಗೆ ತಿರುಗಿಸಿಕೊಡ್ತೇನೆ. ಎಂದಾದರೂ ಒಂದು ದಿವಸ ಭೂಮಿ ಬೀಜ ನುಂಗ್ ಹಾಕ್ಕೊಂಡು ನಂದಿದು ನಾನು ಬೆಳೆಸಿದ ಗಿಡ ನೀವ್ಯಾಕೆ ಹಣ್ಣು ಮುಟ್ಲಿಕ್ಕತ್ತೀರಿ ಅಂತೇನ್ರ ಅಂದದ ನಮಗೆ? ಹೇಳಿ ನೋಡಂತ, ಮಾವಿನ ಹಣ್ಣುಗಳಿಗೆ ಕೈ ಹಾಕ್ಲಿಕ್ಕೆ ಹೋಗೋಣ, ಭೂಮಿ ಗಟ್ಟಿ ಗೆಮ್ಮು ಅನಿಸೋಣ, ಹೆಂಗ ಅನಿಸ್ತದ? ನಂದದ ಗಿಡ ಅನ್ಬೇಕಾಗಿತ್ತು. ಇಲ್ಲಿಲ್ಲ ತಗೊಳ್ಳೋ, ನಿಮ್ಮ ಸಲವಾಗಿ ಇಟ್ಟೀನಿ. ಭೂಮಿಯಿಂದ ಕಲಿತ ಪಾಠ ಏನು ಅಂದ್ರೆ, ನಮಗೇನು ದೇವರು ಐಶ್ವರ್ಯವನ್ನು ಸಂಪತ್ತನ್ನು ಕೊಟ್ಟಾನ, ಯಾರಿಗೆ ಇಲ್ಲವೋ ಅವರ ಜೊತೆಗೆ ಹಂಚಿಕೊಂಡು ಇರ್ಲಿಕ್ಕೆ ಕೊಟ್ಟಿದ್ದಾನೆ ದೇವರು. ಯಾರಿಗೆ ಇಲ್ಲ ಅವರಿಗೆ ಹಂಚಲಿಕ್ಕೆ ತಾನೇ ಕೊಟ್ಟದ್ದು. ನಮ್ಗೆ ಯಾಕೆ ಕೊಟ್ಟಾನ ಹೇಳಿ ನೋಡೋಣ. ದೇವರು ನಮಗೆ ಯಾಕೆ ಕೊಟ್ಟಾನಂದ್ರೆ, ಅವನಿಗೆ ಕೊಡುವಂತ ಕೊಟ್ಟಾನ್ರಿ. ನಾನೇನ್ ತಿಳ್ಕೊಂಡಿದ್ದೆ ಅಂದ್ರೆ ಅವನ ಕಡೆ ಇಲ್ಲ, ನನ್ನ ಕಡೆ ಮಾತ್ರ ಅದು ನನಗಷ್ಟೇ ಅಂತ ತಿಳ್ಕೊಂಡಿದ್ದೀವ ಅಲ್ರಿ. ದೇವರು ಕೊಟ್ಟದ್ದು ಅದಕ್ಕಲ್ಲ, ದೇವರು ನಮಗೆ ಕೊಟ್ಟದ್ದು ಯಾಕಂದ್ರೆ ಅವನಿಗೆ ಕೊಡುವಂತ ಕೊಟ್ಟಾನ್ರಿ, ನಾವು ಮರ್ತು ಬಿಟ್ಟೀವಿ. ಭೂಮಿ ಕಲಿತ ಪಾಠ ಏನು ಅಂದ್ರೆ, ಸ್ವಂತಕ್ಕೆ ಉಪಯೋಗ ಮಾಡುವಕ್ಕಿಂತ ಇನ್ನೊಬ್ಬರಿಗೆ ಕೊಡುವಾಗ ಆಗುವ ಆನಂದ ಇದೆಯಲ್ಲ, ಅದು ಪರಮಾನಂದ ಇರ್ತದೆ. ಅದು ಮನೆಯಲ್ಲಿ ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತಿದೆ, ಗಂಡಸರಿಗಿಂತ ಹೆಣ್ಮಕ್ಳಿಗೆ ಇದು ಚೆನ್ನಾಗಿ ಗೊತ್ತಿದೆ. ಪಾಪ ಈ ಅಡುಗೆ ಮಾಡಿ ಊಟ ಮಾಡ್ತಿರ್ತಾರೆ ನೋಡಿ, ಆ ಹೆಣ್ಮಕ್ಳು ಮೊದಲು ಎಲ್ಲ ಊಟಕ್ಕೂ ತವರಿಗೆ ಚಂದ ಹೊಟ್ಟೆ ತುಂಬ ಬಡಿಸ್ಬಿಡ್ತಾರೆ, ಹೊಟ್ಟೆ ತುಂಬ ಬಡಿಸ್ಬಿಡ್ತಾರೆ. ಅವರು ತಿಂದು ಎಲೆ ಮ್ಯಾಲೆ ಚಲ್ಲಿದ್ರೂ ಪರವಾಗಿಲ್ಲ, ಹಾಕ್ಬಿಡ್ತಾರೆ ಹಾಕ್ಬಿಡ್ತಾರೆ, ಚಲಿಸೋದಿಲ್ಲ ಆ ವಿಷಯ ಬೇರೆ, ಹೊಟ್ಟೆ ತುಂಬ ಹಾಕ್ತಾರೆ. ಹಾಕಿ ಆದಮೇಲೆ ಈ ಗಂಡಂದ್ರು ಊಟ ಮಾಡಿ ಕೈ ತೊಳ್ಕೊಂಡು ಎಲಡಿಕೆ ಹಾಕ್ಕೊಂಡು ಹಾಗೆ ಹಾಕಿ ಮೇಲೆ ಉಳಿಬಿಟ್ಟು ಮುಗಿದು ಹೋದ್ರಿ, ಆ ಕಡೆ ಹೆಂಡತಿ ಉಂಡ್ಲೋ ಸತ್ಲೋ ಕೇಳಿಸ್ಬೇಕು. ಹೋಗ್ಲಿ ಒಂದ್ ಸಾರ್ತಿ ಅಡಿಗೆ ಮನೆಗೆ ಹೋಗ್ಬಾರಿ, ಒಂದು ಸಾರ್ತಿ ಅಡಿಗೆ ಮನೆಗೆ ಹೋಗ್ಬಾರಿ. ಆ ಹೆಣ್ಮಗಳು ಏನು ಉಣ್ತಿರ್ತಾಳೆ ಅಂದ್ರೆ, ಪಾತ್ರೆಯಲ್ಲಿ ಉಳಿದು ಕೊನೇ ಹೊತ್ತಿದ ಅನ್ನ, ಅದು ಯಾವುದೋ ಕೊನೇ ಎಣ್ಣೆ ಒಳಗೆ ಕರೆದ ಹಸಿಬಿಸಿಯಾದ ಬುರುಬುರಿಯೋ ಬೇರೆ ಇದ್ದ ಚಪಾತಿಯೋ ಕೊನೇದು ಹಾಕೊಂಡಿರ್ತಾಳೆ, ಅಷ್ಟೇ ಪ್ರೀತಿಯನ್ನು ಉಣ್ತಿರ್ತಾಳೆ ಅವಳು. ಯಾಕೆ? ನಾನು ಅನ್ನೋಕ್ಕಿಂತ ಮನೆಯಲ್ಲಿರೋರು ಉಂಡು ಬಿಟ್ರೆ ಅಷ್ಟ ಆನಂದ. ಎದುರಿಗಿರೋ ವ್ಯಕ್ತಿ ಊಟ ಮಾಡಿಬಿಟ್ರೆ, ಮನೆಯಲ್ಲಿರೋ ಗಂಡನ ಮಗನ ಬಂದ ಅತಿಥಿಗಳ ಊಟ ಮಾಡಿದ್ರೆ ಅವ್ರಿಗೇನು ಆನಂದ ಆಗತ್ತಲ್ಲ, ತಾವು ಭಕ್ಷ ಭೋಜ ಮಾಡ್ಕೊಳ್ಳಿ ನೋಡ್ರಿ. ಅಕಸ್ಮಾತ್ ಮನೆಯಲ್ಲಿ ಗಂಡ ಊರಲಿಲ್ಲ, ಮಕ್ಕಳು ಊರಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರ ಹೆಣ್ಮಕ್ಳು ಅಡಿಗೆ ಮಾಡ್ಕೊಳ್ಳಿ ಹೋಗಿಲ್ಲ, ಒಬ್ಬರ ಮಾಡ್ರೆ ಹೇಳಿ ನೋಡಂತ. ಎಲ್ಲಿ ಮನೆಯಾಗ ಯಾರು ಸುಳ್ಳು, ನಾವೇನ್ ಮಾಡ್ತೀವಿ ಅಲ್ಲವಾ? ನೀ ಇದ್ದೀಯಲ್ಲ, ನಾ ಅವಳೇ ತಿನ್ಕೊಂಡಿರ್ ತಿನ್ಬಿಡಿ. ಅವಲಕ್ಕಿಗೂ ರೆಡಿ, ಯಾಕೆ? ಇನ್ನೊಬ್ಬರಿಗೆ ಹಾಕಿದಾಗ ಇನ್ನೊಬ್ಬರು ತಿಂದಾಗ ಆಗುವ ಆನಂದ, ನಾವು ತಿಂದಾಗ ಅಷ್ಟು ಆನಂದ ಆಗೋದಿಲ್ಲ. ಭೂಮಿ ಏನು ಕಲಿಸಿಕೊಟ್ಟಿದೆ? ಭೂಮಿ ಬೆಳೆಗಳನ್ನು ಬೆಳೆದು ಹಣ್ಣುಗಳನ್ನು ಕೊಟ್ಟು ಔಷಧಿಗಳನ್ನು ಕೊಟ್ಟು ಮುತ್ತುರತ್ನಗಳನ್ನು ಕೊಟ್ಟು ನೀವು ಸುಖವಾಗಿರೋ ನಾನಲ್ಲೋ,
ಅಲ್ಲಪ್ಪ ನೀನಿಷ್ಟು ಎಲ್ಲ ಸಂಪತ್ತು ಇಟ್ಕೊಂಡಿದ್ದೀಯಲ್ಲ ನಮ್ಮ ಸಲುವಾಗ, ಶ್ರೀಮದ್ ಆಚಾರ ಅಂತಾರೆ. ಹೌದು, ದೇವರು ನಮ್ಗೆ ಐಶ್ವರ್ಯ ಕೊಟ್ರೆ ಕೊಡು ಅಂತ ಇಸ್ಕೋಬೇಕಂತ. ಅಲ್ಲ ವೈರಾಗ್ಯ, ಏ ವೈರಾಗ್ಯ ಮಾತಾಡ ಇರಲಿ ಅಂತ ಶ್ರೀಮದ್ ಆಚಾರ. ಸಜ್ಜನಾರ್ಥೇ ಅನುಮನ್ಯೇತ ಐಹಿಕಿ ಮೃದ್ಧಿಮಾತ್ಮನಾಗ, ತಾತ್ಪರ್ಯದಲ್ಲಿ ಆಚಾರ ಅಂತಾರೆ. ಸಜ್ಜನರ ಫಲವಾಗಿ ವಿನಿಯೋಗ ಮಾಡಲಿಕ್ಕೆ ಸಂಪತ್ತು ಬಂದ್ರೆ ಸಂತೋಷ ಪಡಬೇಕಂತ. ದೇವರು ಸಂಪತ್ತು ಕೊಟ್ಟಿದ್ದಾರಲ್ಲ, ಕೊಡ್ಲಿ ದೇವರು ಅಲ್ರಿ, ಕೊಟ್ರೆ ನೀ ನಮ್ಮ ಸಲವಾಗಲ್ಲ. ಸಜ್ಜನರಿಗೆ ವಿನಿಯೋಗ ಮಾಡೋಣ, ಏನೋ ದಾನ ಧರ್ಮ ಜ್ಞಾನ ಕಾರ್ಯ ಪಾಠವೋ ಪ್ರವಚನವೋ ಮತ್ತೊಂದೋ ಮೊದಲೊಂದೋ ಉಪಯೋಗ ಮಾಡೋಣಂತೆ. ಸಜ್ಜನಾರ್ಥೇ ಅನುಮನ್ಯೇತ ಐಹಿಕಿ ವೃದ್ಧಿಮಾತ್ಮನಃ. ನೋಡ್ರಿ ಎಷ್ಟು ಆಶ್ಚರ್ಯ ಇದೆ, ಎಷ್ಟಾಶ್ಚರ್ಯ. ದೇವರು ನಮಗೆ ಕೊಟ್ಟದ್ದೇ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ. ಆ ಇನ್ನೊಬ್ಬರಿಗೆ ಕೊಟ್ಟಾಗ ಏನು ಆನಂದ ಆಗತ್ತಲ್ಲ, ಆ ಆನಂದ ನಾವು ಸ್ವಂತ ತಿಂದಾಗೂ ಆಗೋದಿಲ್ಲ, ನೆನಪಿಟ್ಟುಕೊಳ್ಳಿ. ಸತ್ಯಜ್ಞಾನ ತೀರ್ಥರಲ್ಲಿ ಈ ಗುಣ ಇತ್ತು. ಅನೇಕ ಜನರಲ್ಲಿ ಇದೆ, ಸ್ವಾಮಿಗಳಲ್ಲಿ ತಕ್ಷಣಕ್ಕೆ ಎದ್ದು ಬರುವ ಎದ್ದು ಕಾಣುವಂತಹ ಗುಣ. ಏನಾಯಿತು ಅಂದರೆ ಮದ್ರಾಸಿನಲ್ಲಿ ಒಂದು ಬಾರಿ ಪೂಜೆ ನಡೀತಾ ಇತ್ತಂತೆ. ಮದ್ರಾಸಿನಲ್ಲಿ ಪೂಜೆ ನಡೀತಾ ಇರುವಾಗ ಈ ಚಿಕ್ಕ ನೈವೇದ್ಯ ಮಾಡ್ತಿರ್ತಾರಲ್ಲ ಅಡಿಗೆಯವರು, ಎಲ್ಲ ದೇವರಿಗೆ ರಾಮದೇವರಿಗೆ ನೈವೇದ್ಯ ತಂದಿಟ್ಟರು. ಸತ್ಯಜ್ಞಾನ ತೀರ್ಥರು ಅಂದರೆ ಸತ್ಯಜ್ಞಾನ ತೀರ್ಥರ ಗುರುಗಳು ತಂದಿಟ್ಟು ನೈವೇದ್ಯ ಅಂತ ಎಲ್ಲ ಆಯ್ತು. ನೈವೇದ್ಯ ಮುಗಿಯಿತು, ಊಟಕ್ಕೆ ಕೂಡಬೇಕು. ಮದ್ರಾಸು ಅದು ವೈಶಾಖ ಮಾಸದಲ್ಲೇನೋ ಅಲ್ಲಿ ಹೋಗಿದ್ರಂತೆ. ವೈಶಾಖ ಮದ್ರಾಸು ತಿಳ್ಕೊಳ್ರಿ ಎಷ್ಟಿರುತ್ತೆ ಬಿಸಿಲು ಅಂತೇಳಿ, ಎರಡೂ ಅರ್ಥ ಮಾಡಿಕೊಳ್ರಿ. ವೈಶಾಖಕ್ಕೂ ಮದ್ರಾಸಕ್ಕೂ, ಮದ್ರಾಸು ಅಂದರೆ ಇಸಿಕೊಳ್ ಟು ಬಿಸಿಲು ಅಂತ ಅರ್ಥ ಆಗುತ್ತೆ, ಪ್ರತ್ಯೇಕ ಅಲ್ಲ. ಮದ್ರಾಸ್ ಈಕ್ವಲ್ಸ್ ಟು ಬಿಸಿಲು ಅಂತ, ಬಳ್ಳಾರಿ ಈಕ್ವಲ್ಸ್ ಟು ಬಿಸಿಲು ಅಂತ ಹೆಂಗದೆ ಹಂಗೆ ಮದ್ರಾಸ್ ಈಕ್ವಲ್ಸ್ ಟು ಬಿಸಿಲು ಅಂತ ಅರ್ಥ ಆಗುತ್ತೆ. ಅಲ್ಲಿ ಪೂಜೆ ಆಯಿತು, ಅವತ್ತೇನು ಅಂದರೆ ದ್ವಾದಶಿ ಪೂಜೆ ಅಂತ. ದ್ವಾದಶಿ ಪೂಜೆ ಆಯಿತು, ಊಟಕ್ಕೆ ಕೂಡಬೇಕು, ದೇವರ ನೈವೇದ್ಯ ಎಲ್ಲ ಇಟ್ಟುಬಿಟ್ಟಾಗ ಒಂದು ಮರ್ತು ಬಿಟ್ಟಿದ್ದ. ಏನು ಮರ್ತಿದ್ದ ಅಂದರೆ ಕುಡಿಯೋ ನೀರಿನ ತಪ್ಪಿಗೆ ಇಡೋದು ಮರ್ತುಬಿಟ್ಟಿದ್ದಾರೆ. ಅವ ಏನು ಮಾಡಿದ, ಈ ಚಿಕ್ಕನೇ ಸಾಮಾನ್ಯ ಸ್ವಭಾವನ ಹೌಟ ಸರಿಸಿದ್ರಿ ಸ್ವಾಮಿಗಳು ಬಾಜಕ್ಕೆ ಅದನ್ನು ತಮಗೆ ಹೌರ್ಕ್ ಹಿಂಗಿಟ್ಟ ಸ್ವಾಮಿಗಳು ನೋಡಿದ್ರು ಹೆಂಗನ್ಬಿಟ್ರ ಅಂತ ಅಷ್ಟೇ ತೆಗಿ ಅನ್ಬಿಟ್ರ. ಯಾಕೆ ಸ್ವಾಮಿ ರಾಮದೇವ್ರ ನೈವೇದ್ಯ ಆಗಿಲ್ಲ, ನಾನು ನೀರು ಕುಡಿಯೋದಿಲ್ಲ ಅನ್ನೋದು. ಅದು ಏನು ಅಂದರೆ ಏಕಾದಶಿ ಮದ್ರಾಸ್ನ್ಯಾಗ ಉಪವಾಸ ಮಾಡಿ ದ್ವಾದಶಿ ಅವರೆಲ್ಲ ಒಪ್ಪತ್ತು ಊಟದವ್ರಿ, ಎರಡೆರಡು ಹತ್ತು ಮೂರು ಹತ್ತು 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 ಇದ್ದಾಗೆಲ್ಲ ತಗೊಂಡು ನಮ್ಮ ಹಂಗೇನಲ್ಲ. ಅದಲ್ಲದೆ ದಶಮಿ ದಿವಸ ಒಂಚೂರು ಅನಾನುಕೂಲ ಆಗಿತ್ತು ಅಂತ ಮಾಡ್ತದ್ರೆ ಬೇರೆ. ದಶಮಿ ದಿವಸ ಊಟ ಸರಿ ಹೋಗಿರಲಿಲ್ಲ, ಅನಾನುಕೂಲ ಆಗಿತ್ತು. ಏಕಾದಶಮಿ ಅರ್ಧ ಉಪವಾಸ ಇದ್ದಂಗೆ ಏಕಾದಶಿ ಉಪವಾಸ, ದ್ವಾದಶಿ ಮತ್ತು ಅವ್ರು ಒಂದು ಸ್ನಾನ ಮಾಡಿದ್ರು ಇನ್ನೊಂದು ಸ್ನಾನ ಮಾಡ್ತಿರ್ಲಿಲ್ಲ, ಮರು ದಿವಸ ಬೆಳಗ್ಗೆನೇ ಸ್ನಾನ ಸತ್ಯಕ್ಕೆ ಆಗ್ತಿರ್ತಾರೆ. ಅಂಥದ್ದು ನೀರು ತಂದು ಇರ್ಲಿಕ್ಕೆ ಬಂದ್ರೆ ಇಲ್ಲ ತೆಗಿ ದೇವರ ನೈವೇದ್ಯ ಆಗಿಲ್ಲ ನಾನು ಕುಡಿಯಂಗಿಲ್ಲ ಅಂದ್ಬಿಟ್ಟು ಸತ್ತ ಮುಗಿತಾವ್ ಚಿಕ್ಕನೇ ಇರ್ತಾವ್ ಆಯ್ತು ಶ್ರಾದ್ದ ಆಗೋಯ್ತಾವ. ಮಧ್ಯಾಹ್ನ ದಿವಾನರು ಎಲ್ಲರೂ ಕೂಡಿ ಒಂದು ಉಪಾಯ ಮಾಡಿ ಬೆಳಗ್ಗೆ ಸ್ವಾಮಿಗಳು ನೀರು ಕುಡಿದಿಲ್ಲ ಅಂತ ಹಿಂಗೆಲ್ಲ ಆಗಿದೆ ಅಂತ ಹೇಳಿ ಒಬ್ಬರು ಮತ್ತೆ ಸ್ನಾನಕ್ಕೆ ಬಿಸಿ ಸ್ನಾನ ಮಾಡಿಸಿ ಆ ಸ್ನಾನ ಮಾಡಿಸಿ ಇದನ್ನ ಪಾನಕ ಮಾಡ್ತೀನಂತ. ಚಲೋ ಪಾನಕ, ಚಲೋ ಪಾನಕ, ಪಾನಕ ಮಾಡಿಸಿ ಸ್ವಾಮಿಗಳಿಗೆ ಹೋಗಿದ್ರು. ಸ್ವಾಮಿ ಸ್ನಾನ ಕೇಳಬೇಕು ಮಧ್ಯಾಹ್ನದಾಗ. ಸ್ವಾಮಿಗಳು ಸ್ನಾನಕ್ಕೆ ಏನಪ್ಪ ಹೊಸ ಶುರುವಾತ ಏನು ಮಾಡ್ದಾಗೇನ್ರಿ ಅಂತ ಹೇಳಿದ್ರು ಸ್ವಾಮಿ. ಯಾಕೆ ಅಲ್ಲ, ಮತ್ತೆ ಮಧ್ಯಾಹ್ನದಾಗ ಏನು ಸ್ನಾನ ಇಲ್ಲ, ನಮ್ದು ಒಮ್ಮೆ ಸ್ನಾನ ಅಲ್ಲ, ಮತ್ತೆ ಮರು ದಿವಸದ ತನಕ ಏನಿಲ್ಲಲ್ಲ. ಅಲ್ಲ ಸ್ವಾಮಿ, ಬೆಳಗ್ಗೆ ನೀರಾಗಿರಲಿಲ್ಲ ಅದಕ್ಕೆ ಮತ್ತೊಂದು ಸ್ವಲ್ಪ ಪಾನಕ ಮಾಡಿಸಿದ್ರೆ ಕುಡಿಬೇಕಂತ ಹಿಂಗೆ.